ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ಬೆಳಗ್ಗೆ ಬೆಳಗ್ಗೆ ಆಗಿ ತರಕಾರಿನ ತೊಗೊಂಬಂದ್ಬಿಟ್ರೆ ಎರಡು ಮೂರು ದಿವಸಕ್ಕೆ ಅಡುಗೆ ಏನು ಮಾಡಬೇಕು ಅನ್ನೋ ಯೋಚನೆ ಇರಲ್ಲ ಬೆಳಗ್ಗೆ ಸ್ವಲ್ಪ ಪುರ್ಸೋತ್ ಮಾಡ್ಕೊಂಡು ಹೋದರೆ ಕಾಮ್ಸ್ಗಳಿರ್ಬೋದು ಅಥವಾ ಸೂಪರ್ ಮಾರ್ಕೆಟ್ ಅಥವಾ ಯಾವುದೇ ಥರದ ರೋಡ್ ಸೈಡ್ನಲ್ಲಿ ಇಟ್ಕೊಂಡು ಮಾರೋದಿರ್ಬೋದು ಫ್ರೆಶ್ ಆಗಿ ತರಕಾರಿ ಇರುತ್ತೆ ನನಗಂತೂ ಬೆಳಗ್ಗೆ ಹೊತ್ತು ತರಕಾರಿ ತಂದಾಗ ಆಗೋಷ್ಟು ಸಮಾಧಾನ ದಿನದ ಬೇರೆ ಯಾವುದೇ ಟೈಮ್ನಲ್ಲಿ ಹೋಗೋದು ಹೋದ್ರೂ ಆಗಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಎಲ್ಲರೂ ತೊಗೊಂಡಾಗ ಹೋಗಿರುತ್ತೆ ಬಿಕ್ಕಿರೋದು ಆಮೇಲೆ ಬಿಸಿಲೇರ್ತಾ ಹೋಗುತ್ತೆ ಫ್ರೆಶ್ ಆಗಿರಲ್ಲ ಸೊ ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ಹೋಗಿ ಫ್ರೆಶ್ಶಾಗಿ ತರಕಾರಿನ ತೊಗೊಂಡು ಬಂದರೆ ಒಂದು ಎರಡು ಮೂರು ದಿವಸಕ್ಕೆ ಏನು ಅಡುಗೆ ಮಾಡಬೇಕು ತಿಂಡಿ ಏನು ಮಾಡಬೇಕು ಅನ್ನೋದು ಸಮಸ್ಯೆ ಇರೋದಿಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಟೈಮ್ ಟು ಟೈಮು ಕೆಲಸ ಮಾಡ್ಕೋಬೇಕು ಒಂದು ದಿವಸದಲ್ಲಿ ಎಲ್ಲದೂ ಕೂಡ ಆ ಸಮಯಕ್ಕೆ ಸರಿಯಾಗಿ ಮನಸ್ಸು ನೆಮ್ಮದಿಯಾಗಿ ಹಾಗೆ ದಿನ ಡಿಸಿಪ್ಲಿನ್ಡಾಗಿ ಹೋಗಬೇಕು ಅಂತಂದರೆ ಈ ಥರದ ಪ್ಲ್ಯಾನಿಂಗ್ಗಳು ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಒಂದು ಅರ್ಧ ಗಂಟೆ ಕೆಲಸ ಮುಕ್ಕಾಲು ಗಂಟೆ ಕೆಲಸ ಆಗುತ್ತೆ ಜಾಸ್ತಿ ಆದರೆ ಹೋಗಿ ತೊಗೊಬಂದು ಒಂದು ತಲೆಯಲ್ಲೇ ಒಂದು ಪ್ಲ್ಯಾನ್ ಮಾಡಿಟ್ಕೊಬೋದು ಅಥವಾ ಚಾರ್ಟ್ ಮಾಡ್ಕೋಬೋದು ಈ ಥರ ಎಲ್ಲ ಮಾಡಿಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಈ ವಿಷಯನ ಯಾಕೆ ಹೇಳ್ತೀನಿ ಅಂದರೆ ನಿಮ್ಮಲ್ಲಿ ಯಶವತ್ತು ಜನ ಕೇಳ್ತಿದ್ದಾರ ಕಾಮೆಂಟ್ ಸೆಕ್ಷನಲ್ಲಿ ಬೆಳಗ್ಗೆ ಏನೋತ್ತು ತುಂಬ ಅರ್ಜೆಂಟ್ ಆಗ್ತಿರತ್ತೆ ಏನು ಮಾಡಬೇಕು ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ನೀವು ಯಾವ ಥರ ಪ್ಲ್ಯಾನ್ ಮಾಡ್ತೀರಾ ಅಂಥೇಳಿ ಆ ವಿಷಯಕ್ಕೆ ಇದನ್ನು ನಾನು ಶೇರ್ ಮಾಡ್ತೀನಿ ತರಕಾರಿಗಳನ್ನ ತಂದು ಇಟ್ಕೊಂಡ್ರೆ ಏನು ಅಡುಗೆ ಮಾಡಬೇಕು ನಾಳೆ ಬೆಳಗ್ಗೆ ಇದ್ರೇನು ಮಧ್ಯಾಹ್ನಕ್ಕೇನು ರಾತ್ರಿಗೇನು ಅನ್ನೋ ಯೋಚನೆ ಇರೋದಿಲ್ಲ ಈ ರೀತಿಯಾಗಿ ಅಡುಗೆ ತಿಂಡಿ ಊಟಕ್ಕೆ ಅಥವಾ ಒಂದು ದಿವಸಕ್ಕೆ ಏನೆಲ್ಲ ಕೆಲಸ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ ಅದಕ್ಕೆ ನಾ ಅದು ನಮಗೆ ನಾವೇ ಮಾಡ್ಕೊಳ್ಳೋ ಒಂದು ದೊಡ್ಡ ಉಪಕಾರ ಆಗುತ್ತೆ ಅಂತ ಅನಿಸುತ್ತೆ ನನಗೆ ನಮಸ್ಕಾರ ಎಲ್ಲರೂ ಕನ್ನಡತಿ ವ್ಲಾಗ್ಸಿಗೆ ಸ್ವಾಗತ ಹಾಗೇನೆ ಕಬಿನಿಗೆ ಹೋಗಿದ್ವಿ ಬ್ಲಾಗ್ ಮಾಡಿದ್ದೆ ನನಗೆ ತುಂಬಾ ಖುಷಿ ಕೊಡ್ತು ನಂಗೆ ತುಂಬ ಇಷ್ಟ ಆಯಿತು ನಾನೇ ಎಷ್ಟೊತ್ತದಿ ಆ ಬ್ಲಾಗ್ನ ನೋಡ್ತಾಯಿರ್ತೀನಿ ಬಟ್ ಯಾಕೋ ನಿಮ್ಮಗಳಿಗೆ ಇನ್ನೂ ಇಷ್ಟ ಆಗಿಲ್ವಾ ಅಥವಾ ನೋಡಿಲ್ಲ ಗೊತ್ತಿಲ್ಲ ಪ್ಲೀಸ್ ನೋಡಿ ತುಂಬಾ ಚೆನ್ನಾಗಿದೆ ಆ ಬ್ಲಾಗು ಈಗ ಎಲ್ಲಿಗೆ ಹೊರಟು ಏನಿದ್ರೆ ಈಗ ವೆಸ್ಟ್ ಸೈಡಿಗೆ ಹೋಗ್ತಾ ಇದ್ದೀನಿ ನೋಡ ಅಲ್ಲೇನೇನಿದೆ ಅಂಥೇಳಿ ಸೊ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಲ್ಲೇನಾದ್ರು ಶೂರುಪಾಯೋ ಇದ್ದರೆ ಖಂಡಿತ ನಿಮಗೂ ತೋರಿಸ್ತೀನಿ ಡಿಸ್ಕೌಂಟ್ಗಳು ಏನಾದ್ರು ಅಟ್ರಾಕ್ಟಿವ್ ಆಗಿದ್ದರೆ ಅದಾದಮೇಲೆ ಈ ದೀಪಾವಳಿ ಟೈಮಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಏನ್ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಮಾಡ್ತಾ ಬನ್ನಿ ನೋಡ್ತಾ ಹೋಗೋಣ ಲೈಕ್ ಮಾಡಿ ಝೂಬಾ ಬ್ರ್ಯಾಂಡ್ ಈ ಸಿಲ್ಕ್ ಪಲಾಜೋ ಅಥವಾ ಸ್ಟ್ರೈಟ್ ಪ್ಯಾಂಟ್ಸ್ ಏನಿದೆ ತುಂಬಾ ಚೆನ್ನಾಗಿರುತ್ತೆ ಕಾಂಟ್ರಾಸ್ಟ್ ಅಲ್ಲಿ ಅಥವಾ ಸೇಮ್ ಕಲರ್ ಮ್ಯಾಚ್ ಮಾಡ್ಕೊಂಡು ತಗೊಂಡ್ರೆ ತುಂಬಾನೇ ಚೆನ್ನಾಗಿ ಕಣ್ಣು ಕೂಡ ಫಿಟಿಂಗ್ ಕೂಡ ಚೆನ್ನಾಗಿರುತ್ತೆ ಇವರದ್ದು ಸಿಲ್ಕ್ ಕುರ್ತಾಗಳು ನನಗೆ ಇಷ್ಟ ಆಗುತ್ತೆ ತುಂಬಾ ಏನು ಕಡಿಮೆ ಬೆಲೆ ಅಂತ ಏನಿಲ್ಲ ಒಂದು ಮುಕ್ಕಾಲು ಸಾವಿರದಿಂದ ಎರಡೂವರೆ ಸಾವಿರ ತನಕ ಇರುತ್ತೆ ರೇಂಜು ಆದರೆ ಕ್ವಾಲಿಟಿ ಸಿಲ್ಕಿನ ಕ್ವಾಲಿಟಿ ಮತ್ತು ಡಿಸೈನು ಎಲ್ಲ ಫ್ಯಾಬ್ರಿಕ್ ಎಲ್ಲ ಚೆನ್ನಾಗಿರುತ್ತೆ ನನ್ನ ಹತ್ರ ಆಲ್ರೆಡಿ ಒಂದು ಎರಡು ಕುರ್ತಾ ಇದೆ ಇವರದ್ದು ತುಂಬಾ ಚೆನ್ನಾಗಿದೆ ಎರಡು ಮೂರು ವರ್ಷ ಆದರೂ ಕೂಡ ಏನೂ ಹಾಳಾಗಿಲ್ಲ ದೀಪಾವಳಿ ಹಬ್ಬಕ್ಕೆ ಏನು ಡಿಸ್ಕೌಂಟು ಅಂತ ಏನಿರಲಿಲ್ಲ ಬಟ್ ಕಲೆಕ್ಷನ್ ಕೂಡ ತುಂಬ ಏನು ಅಂದರೆ ಜಾಸ್ತಿ ಇನ್ನೋ ಥರ ಏನಿರಲಿಲ್ಲ ಮೋಸ್ಟ್ಲಿ ಬೇರೆ ವೆಬ್ಸೈಟ್ಗಳಲ್ಲಿ ಇದೆಯನ್ನೋ ಗೊತ್ತಿಲ್ಲ ಇದು ಜಯನಗರದ್ದಿದು ಓಕೆ ಅನಿಸ್ತು ಝೂಬಾದಲ್ಲಿ ಪರವಾಗಿಲ್ಲ ಆದರೆ ಲಾಸ್ಟ್ ಇಯರ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿತ್ತು ಕಲೆಕ್ಷನ್ ಅಂತ ನಂಗೆ ಅನಿಸ್ತು ಇದು ಟ್ಯೂನಿಕ್ಸ್ಗಳ ಸೆಕ್ಷನ್ ಇದು ನೀವು ಜೀನ್ಸ್ ಪ್ಯಾಂಟ್ಗಳ ಮೇಲೆ ಅಥವಾ ಪಲಾಜೋ ಮೇಲೆ ಹಾಕೋಬೋದು ಹಾಗೆಯೇ ಇದು ಉತ್ಸಾಹ ಬ್ರ್ಯಾಂಡಿಂದು ಕಾಟನ್ ಕುರ್ತಾಗಳು ನನ್ನ ಹತ್ರ ಎಷ್ಟೊಂದಿದೆ ನಾನು ಬ್ಲಾಗ್ಗಳಲ್ಲಿ ಹಾಕೋತಾ ಇರ್ತೀನಿ ಕೇಳ್ತಿರ್ತೀರ ನೀವು ಅದಕ್ಕೆ ಈ ಬ್ರ್ಯಾಂಡನ್ನ ಇವತ್ತು ಇವರದ್ದು ಕಾಟನ್ ಫ್ಯಾಬ್ರಿಕ್ ಚೆನ್ನಾಗಿರುತ್ತೆ ಕ್ವಾಲಿಟಿ ಏಳ್ನೂರು ಎಂಟುನೂರು ಸಾವಿರ ಮೇಲೆ ಬರುತ್ತೆ ಹಾಗೆಯೇ ಇದು ಸ್ಟ್ರೈಟ್ ಪ್ಯಾಂಟು ಕಾಟನ್ದು ಮತ್ತು ಪಲಾಜೋ ಪ್ಯಾಂಟು ಹಾಗೆಯೇ ಸಿಗರೇಟ್ ಪ್ಯಾಂಟ್ ಅಂತಾರಲ್ಲ ಆ ಥರದ್ದು ಕೂಡ ಇರುತ್ತೆ ಇವ್ರದ್ದು ಫ್ಯಾಬ್ರಿಕ್ ಚೆನ್ನಾಗಿರೋದ್ರಿಂದ ಎಷ್ಟೊಂದು ದಿವಸ ಬಾಳಿಕೆ ಬರುತ್ತೆ ಪ್ರೈಸ್ ರೇಂಜು ಕೂಡ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡು ತೌಸಂಡ್ ಮೇಲೆ ಹೋಗುತ್ತೆ ಈ ಪ್ಲಾಜೋಗಳು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇವ್ರದ್ದು ವೆಸ್ಸೈಡ್ನಲ್ಲಿ ಈ ಫಸ್ಟ್ ಟೈಮ್ ನಾನು ಸ್ವಲ್ಪ ನಿಧಾನಕ್ಕೆ ಚೆನ್ನಾಗಿ ಇವರದ್ದು ಫುಟ್ವೇರ್ ಕಲೆಕ್ಷನ್ನ ನೋಡ್ತಾ ಇದ್ದೆ ಚೆನ್ನಾಗಿ ಅನಿಸ್ತು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಹೀಲ್ಸಲ್ಲಂತೂ ಎಷ್ಟು ಆಪ್ಷನ್ಸ್ ಇತ್ತು ಅಂತಂದರೆ ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ರೇಂಜಲ್ಲಿ ಒಳ್ಳೊಳ್ಳೆ ಇದಿತ್ತು ಹೀಲ್ಸ್ಗಳಿತ್ತು ನಿಮ್ಮಲ್ಲೂ ಕೂಡ ತುಂಬ ಜನಕ್ಕೆ ಹೀಲ್ಸ್ ಹಾಕ್ಕೊಳ್ಳೋಕೆ ಇಷ್ಟ ಇರ್ಬೋದು ಅವರುಗಳು ಇದನ್ನು ಚೆಕ್ಔಟ್ ಮಾಡ್ಬೋದು ಚೆನ್ನಾಗಿತ್ತು ಅದರಲ್ಲೂ ವೈಬ್ರೆಂಟ್ ಕಲರ್ಸಲ್ಲಿ ನನಗೆ ಇಷ್ಟ ಆಯಿತು ಎಸ್ಪೆಷಲಿ ಕಾಲೇಜ್ ಗೋಯಿಂಗ್ ಹುಡುಗಿ ಗರ್ಲ್ಸ್ ಏನಿರ್ತಲ್ಲ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಅಂತಲೇ ಎಲ್ಲ ಇಷ್ಟ ಆಗುತ್ತೆ ಅವ್ರು ಹಾಕೋಬಹುದು ಹಾಗೆ ಫ್ಲ್ಯಾಟ್ಸಲ್ಲೂ ಕೂಡ ಸಾಕಷ್ಟು ಇತ್ತು ಕಲೆಕ್ಷನ್ನು ಫಸ್ಟ್ ಟೈಮ್ ನಾನು ಇಂಥ ಹ್ಯೂಜ್ ಕಲೆಕ್ಷನ್ ನೋಡಿದ್ದು ಸಾಮಾನ್ಯವಾಗಿ ಒಂದು ಸೆಕ್ಷನ್ ಇರುತ್ತೆ ಅದರೊಳಗೆ ಇರುತ್ತೆ ಕೆಲವೊಂದು ನಾನು ಕೂಡ ಟ್ರೈ ಮಾಡ್ತಾ ಇದ್ದೆ ಹೀಸ್ ಹೇಗೆ ಕಾಣುತ್ತೆ ಹೇಳಿ ನಂಗೆ ತಗೊಳ್ಳೋ ಪ್ಲ್ಯಾನ್ಸ್ ಏನಿರಲ್ಲ ಬಟ್ ಫೀಲ್ ಹೇಗಿದೆ ಹಾಕೊಂಡಾಗ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಚೆಕ್ ಮಾಡ್ತಾ ಇದ್ದೆ ಮತ್ತು ಇದು ಫ್ಲಿಪ್ ಫ್ಲಾಪ್ಸಲ್ಲೂ ಕೂಡ ಅಷ್ಟೇ ಕಲರ್ಫುಲ್ಲಾಗಿತ್ತು ನನ್ನ ಮಗಳಿಗೆ ಇದರದ ಸ್ಲೀಪರ್ಗಳು ಭಾರಿ ಇಷ್ಟ ಆಗುತ್ತೆ ಹಾಗೇನೇ ಟ್ರಯಲಿಗೆ ಟ್ರೈ ಮಾಡಿ ನೋಡೋಣ ಹೇಳಿ ಬಂದೆ ಒಂದು ಒನ್ ಪೀಸ್ ಡ್ರೆಸ್ನ ತೊಗೊಂಡಿದ್ದೆ ಫ್ಯಾಬ್ರಿಕು ಇಷ್ಟ ಆಯಿತು ಪ್ರಿಂಟು ಇಷ್ಟ ಆಯಿತು ಆದರೆ ಸ್ಲೀವ್ಸ್ ಹಾಕೋದು ತುಂಬಾ ನನಗೆ ಅಂದರೆ ಫುಲ್ಲು ಸ್ಲೀವ್ಸು ಶೆಕೆ ಆಗುತ್ತೇನೋ ಯಾಕೆಂದರೆ ಕಾಟನ್ ಫುಲ್ ಕಾಟನ್ ಬಟ್ಟೆ ಆದರೆ ಪರವಾಗಿಲ್ಲ ಫುಲ್ ಸ್ಲೀವ್ಸ್ ಇದ್ರೂ ಕೂಡ ಶೆಕೆ ಆಗಿದೆ ಇದು ಸ್ವಲ್ಪ ಮಿಕ್ಸ್ ಇತ್ತು ಬಟ್ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮ್ಗೆ ಏನಿಸ್ತು ಖಂಡಿತ ಕಾಮೆಂಟ್ ಸೆಕ್ಷನ್ ಬರೆದು ತಿಳಿಸಿ ನಂಗೆ ಇಷ್ಟ ಆಗಿತ್ತು ಆದರೆ ಸ್ಲೀವ್ಸ್ ಹಾಕೋ ನನಗೆ ಆ ಬೆಲ್ ಸ್ಲೀವ್ಸ್ ಅಂತಾರಲ್ಲ ಆ ಥರ ಸ್ಲೀವ್ಸು ಸೆಕೆ ಆಗುತ್ತೇನೋ ಅದೇ ನನಗೆ ತ್ರೀ ಫೋರ್ತು ಹಾಫೋ ಇದ್ದಿದ್ದರೆ ನಂಗೆ ಇಷ್ಟ ಆಗ್ತಿತ್ತು ಇದನ್ನ ತೊಗೊಂಡ ಬಿಟ್ನಾ ಕೊನೆಗೆ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು ಹೋಮ್ ಸೆಕ್ಷನ್ ಅಂತೂ ಕಡಿಮೆ ಕಲೆಕ್ಷನ್ ಇದ್ದರೂ ಕೂಡ ಎಲ್ಲದೂ ಕೂಡ ನಂಗೆ ಹೊಸದಾಗಿ ಕಾಣಿಸ್ತಾ ಇತ್ತು ಸತಿ ಇಲ್ಲಿ ನಾನು ನಿಮಗೆ ಕಾಫಿದು ಪೇಪರ್ ಹಾಕ್ಬಿಟ್ಟು ಏನು ಕಾಫಿ ಡಿಗಕ್ಷನ್ ತಯಾರು ಮಾಡುವಂಥದ್ದು ಕೋನ್ ಏನಿತ್ತಲ್ಲ ಸಿರಾಮಿಕ್ತು ಅದನ್ನು ತೋರಿಸ್ತಾ ಇದ್ದೀನಿ ಇದು ನನ್ನ ಹತ್ರ ಕೂಡ ಇದೆ ಕೇಳಿದ್ರಿ ನಿಮ್ಮಲ್ಲೇ ಯಾರೋ ಒಬ್ಬರು ಹಾಗಾಗಿ ತೋರಿಸ್ತೇವೆ ವೆಸ್ಟ್ ಸೈಡ್ನಲ್ಲಿ ಸಿಗುತ್ತೆ ಆ ವೈಟ್ ಕಲರ್ ಕೋನ್ ಥರದ್ದೇನಿತ್ತಲ್ಲ ಅದು ಹಾಗೇನೆ ಡೆಕೋರ್ ವಿಷಯಕ್ಕೆ ಬಂದಾಗ ಸಾಕಷ್ಟಿತ್ತು ಅಂದರೆ ಸಾಕಷ್ಟು ಅಂದರೆ ತುಂಬ ಅಂತ ಹೇಳ್ತಿಲ್ಲ ಅಂದರೆ ಆಪ್ಷನ್ಗಳಿದ್ವು ತುಂಬ ವೈಡ್ ರೇಂಜ್ ಆಫ್ ಕಲೆಕ್ಷನ್ ಅಂತ ಏನಿರಲಿಲ್ಲ ಇದೆಲ್ಲದೂ ಕೂಡ ಈ ಟಿ ಲೈಟ್ ಕ್ಯಾಲ್ ಕ್ಯಾಂಡಲ್ ಹೋಲ್ಡರ್ ಥರ ಇದನ್ನು ಯೂಸ್ ಮಾಡ್ಕೋಬೋದು ಹಾಗೆ ಪ್ಲ್ಯಾಂಟರ್ಗಳು ಸಕ್ಕದಾಗಿತ್ತು ಇದು ಜೂಟಿಂದು ಇದು ನಮ್ಮ ಮನೆ ಒಳಗಡೆ ಇವಾಗ ಇಟ್ಬಿಟ್ಟಿದ್ರೊಳಗಡೆ ಪಾಟ್ ಇಡೋದು ತುಂಬಾ ಒಂಥರ ಟ್ರೆಂಡಲ್ಲಿದೆ ಹಾಗೆ ಚೆನ್ನಾಗಿ ಕೂಡ ಕಾಣುತ್ತೆ ಅದು ರಬ್ಬರ್ ಪ್ಲಾಂಟ್ ಅದು ಇದು ಬಿಟ್ಟರೆ ಈ ಕಡೆ ಬಂದರೆ ಸಾಕಷ್ಟು ಕ್ಯಾಂಡ್ಲ್ಗಳಿತ್ತು ನನಗೆ ಕ್ಯಾಂಡ್ಲ್ಗಳು ಇಷ್ಟು ಇಷ್ಟ ಆಗೋದಿಲ್ಲ ನನಗೆ ಒಳ್ಳೆ ನೈಸರ್ಗಿಕ ಪದಾರ್ಥದಿಂದ ಮಾಡಿದ ಊದಿನ ಕಡ್ಡಿ ಹಚ್ಚೋದು ನಾನು ಪ್ರಿಫರ್ ಮಾಡ್ತೀನಿ ಯಾಕೆಂದರೆ ಕ್ಯಾಂಡಲ್ ಎಷ್ಟೇ ಆಗಲಿ ಅದು ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಅದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಅದನ್ನು ಮನೆಯಲ್ಲಿ ಬಳಸೋದು ಇಲ್ಲಿ ಲಾಂಡ್ರಿ ಬ್ಯಾಸ್ಕೆಟ್ಗಳಿದ್ವು ಎಷ್ಟು ಚೆನ್ನಾಗಿತ್ತಲ್ವ ನೋಡೋಕ್ಕೆ ಸುಂದರವಾಗಿ ಕಾಣುತ್ತೆ ಮನೇಲಿ ಯಾವುದೋ ಒಂದು ಕಾರ್ನರ್ ಕೂಡ ಇದ್ರೊಳಗೆ ಒಗ್ಗಿಯಕ್ಕೆ ಬಟ್ಟೆ ಇಟ್ಟಿದ್ದೀವಿ ಇನ್ನೋ ಥರ ಫೀಲ್ ಕೊಡೋದಿಲ್ಲ ಹಾಗೆ ಇಲ್ಲಿ ಟ್ರೇಗಳಿತ್ತು ಬ್ರಾಸಿಂದು ಆಮೇಲೆ ಮರದ ಸಾಮಾನುಗಳು ಇತ್ತು ಶಾಪಿಂಗ್ ಬೋರ್ಡ್ ಇತ್ತು ಶಾಪಿಂಗ್ ಮಾಡಿದ್ದಾಯ್ತು ರೆಸಿಪಿನ ತೋರಿಸ್ತೀನಿ ಏನು ಮಾಡಿದ್ದೆ ತರಕಾರಿ ಇಲ್ದಿದ್ರು ಕೂಡ ಸುಲಭವಾಗಿ ಮಾಡೋವಂತಹ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ದಾಲ್ ತಡ್ಕ ಮತ್ತು ಜೀರಾ ರೈಸು ಇಲ್ಲಿ ಒಂದು ಕುಕ್ಕರ್ನಲ್ಲಿ ಅರ್ಧ ಕಪ್ಪಷ್ಟು ತೊಗರಿಬೇಳೆ ಅರ್ಧ ಕಪ್ಪಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ ಅಂದರೆ ನೀವು ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡ್ರೆ ಆಯಿತು ಅದನ್ನು ಚೆನ್ನಾಗಿ ತೊಳೆದು ಒಂದು ಹದಿನೈದು ನಿಮಿಷನಾದ್ರೂ ನೆನೆಸಿಟ್ರೆ ಚೆನ್ನಾಗಿ ಬೇಯುತ್ತೆ ಬೇಗ ಒಂದು ವಿಸಲು ಅಥವಾ ಎರಡು ವಿಸಲ್ನಲ್ಲೇ ಬೇಳೆ ಬೆಂದು ಹೋಗುತ್ತೆ ಆಮೇಲೆ ಅರಗೋದು ಕೂಡ ತುಂಬಾ ಸುಲಭವಾಗಿ ಅರಗತ್ತೆ ಇದನ್ನು ನಾನು ಒಂದು ಅಥವಾ ಎರಡು ವಿಸಲ್ನ ಕೂಗಿಸ್ಕೋತೀನಿ ಇದು ಕೂಗಿ ಕೂಲಾಗತ್ತೆ ನಂತರ ಇದಕ್ಕೆ ಒಗ್ಗರಣೆಗೆ ಏನು ಮಾಡಬೇಕು ಅಂತ ತೋರಿಸ್ತೀನಿ ಈಗ ಕುಕ್ಕರ್ ಕೂಲಾಗ್ತಿದೆ ಅಷ್ಟರಲ್ಲಿ ಒಗ್ಗರಣೆನ ತಯಾರು ಮಾಡ್ಕೊತೀನಿ ಎಣ್ಣೆ ಸ್ವಲ್ಪ ಮತ್ತು ತುಪ್ಪ ಸ್ವಲ್ಪ ಇದ್ದೀನಿ ನೀವು ಬೇಕಾದರೆ ಕಂಪ್ಲೀಟಾಗಿ ಎಣ್ಣೆಲಿ ಮಾಡ್ಕೊಬೋದು ಅಥವಾ ಕಂಪ್ಲೀಟಾಗಿ ತುಪ್ಪ ಹಾಕಿ ಕೂಡ ಮಾಡ್ಕೋಬೋದು ದಾಲ್ ತಡ್ಕ ತುಂಬ ಚೆನ್ನಾಗಿರುತ್ತೆ ಹೋಟೆಲಲ್ಲಿ ಹೋಗಿ ನೂರಾರು ರೂಪಾಯಿ ಕೊಟ್ಟು ತಿನ್ನೋದಕ್ಕಿಂತ ಮನೇಲಿ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು ತರಕಾರಿ ಏನೂ ಇಲ್ಲ ಅಂತಂದಾಗ ಈರುಳ್ಳಿ ಟೊಮೆಟೊ ಇದ್ದರೆ ಸಾಕು ಸುಲಭವಾಗಿ ದಾಲ್ ತರ್ಕಂಡು ಮಾಡ್ಕೋಬೋದು ಇಲ್ಲೊಂದು ವೀಡಿಯೋ ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ ಏನಂದರೆ ಒಗ್ಗರಣೆಗೆ ಜೀರಿಗೆ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿನ ಹಾಕೊಂಡಿರೋದು ಇದನ್ನು ನಾನು ಸ್ವಲ್ಪ ಹುರ್ಕೊಂಡೆ ನಂತರ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡೀನಿ ಬೇಯೋದಕ್ಕೆ ಅನುಕೂಲ ಆಗಲಿ ಅಂಥೇಳಿ ಇಲ್ಲಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಮತ್ತು ಎರಡು ಚಿಕ್ಕ ಚಿಕ್ಕ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕೋದ್ರಿಂದ ಒಗ್ಗರಣೆಗೆ ಬೇಗ ಬೆಂದು ಹೋಗುತ್ತೆ ಸ್ವಲ್ಪ ಅರಶಿನ ಮತ್ತು ಕೊತ್ತಂಬರಿ ಬೀಜದ ಪುಡಿ ಹಾಗೆಯೇ ಸ್ವಲ್ಪ ಅಜ್ಕಾರದ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ನಾನು ಹುಡ್ಕೋತೀನಿ ಈ ಟೊಮೆಟೊ ಸ್ವಲ್ಪ ಗಟ್ಟಿ ಇತ್ತು ಹಾಗಾಗಿ ನಾನು ಅದನ್ನು ಕೈನಲ್ಲಿ ಈ ರೀತಿ ಪ್ರೆಸ್ ಮಾಡ್ತಾ ಬೇಯ್ ಅಂದರೆ ಸಾಫ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಒಂದು ನಿಮಿಷ ಮುಚ್ಚಿಟ್ಟೀನಿ ಇವಾಗ ಇನ್ನೂ ಚೆನ್ನಾಗಿ ಬೆಂದು ಹೋಗಿದೆ ಟೊಮೆಟೊ ಸಾಫ್ಟ್ ಆಗಿದ್ದರೆ ಅಂದರೆ ಚೆನ್ನಾಗಿ ಹಣ್ಣಾಗಿದ್ದರೆ ಬೇಗ ಬೆಂದು ಹೋಗ್ಬಿಡುತ್ತೆ ಒಗ್ಗರಣೆಯಲ್ಲಿ ನಮ್ಮಲ್ಲಿ ಇವತ್ತಿನ ಸ್ವಲ್ಪ ಗಟ್ಟಿ ಇತ್ತು ಹಾಗಾಗಿ ಸ್ವಲ್ಪ ಸಮಯ ತಗೋತಾ ಇದೆ ಇದು ಇಲ್ಲದಿದ್ದರೆ ಒಗ್ಗರಣೆಯಲ್ಲಿ ಪೂರ್ತಿ ಕರಿಗೆ ಒಳ್ಳೆ ಪೇಸ್ಟ್ ಥರ ಆಗೋಗಿರೋದು ಸಾಮಾನ್ಯವಾಗಿ ಇಲ್ಲಿ ನಾನು ಹಾಕಿದ್ದು ಹೈಬ್ರಿಡ್ ಟೊಮೆಟೊ ಈಗ ಚೂರೇ ಚೂರು ಗರಂ ಮಸಾಲ ಇದಕ್ಕೆ ಇದ್ದೀನಿ ಈಗ ಒಗ್ಗರಣೆ ತಯಾರಾಗಿದೆ ಈಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿದ್ದೆನಲ್ಲ ಬೇಳೆ ಇದನ್ನು ಸೇರಿಸ್ಕೋತಾ ಇದ್ದೀನಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದು ಹತ್ತು ನಿಮಿಷ ನೆನೆಸಿದ್ದೆ ನಾನು ಇದನ್ನು ಒಗ್ಗರಣೆಗೆ ಹಾಕೊಂಡ್ಮೇಲೆ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಕುದಿಸ್ಕೊಂಡ್ರೆ ದಾಲ್ ತಡ್ಕ ರೆಡಿಯಾಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಬೋದು ಇಲ್ಲ ಅಂತಂದರೆ ಕಸೂರಿ ಮೇಥಿ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೋಬೋದು ತಿನ್ನಬೇಕಾದ್ರೆ ಇದ್ರ ಜೊತೆ ಇದಕ್ಕೆ ಮೇಲ್ಗಡೆ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ತುಂಬ ಸುಲಭವಾಗಿ ಮಾಡೋವಂಥದ್ದು ಹಾಗೇನೇ ಏನೋ ಒಂದು ಸ್ಪೆಷಲ್ ಮಾಡಿದ್ದೀವಿ ಅಂತ ಅನಿಸ್ತಾ ಇರತ್ತೆ ಜೊತೆಗೆ ತರಕಾರಿ ಹೆಚ್ಚು ಇದೇ ಇರೋದಿಲ್ಲ ಕೆಲಸನೇ ಇರೋದಿಲ್ಲ ಈಗ ದಾಲ್ ರೆಡಿಯಾಗಿದೆ ಜೀರಾ ರೈಸ್ ಮಾಡ್ತಾ ಇದ್ದೀನಿ ಕುಕ್ಕರ್ನಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಎಣ್ಣೆನಲ್ಲಿ ಕೂಡ ಮಾಡ್ಕೋಬೋದು ಅಥವಾ ತುಪ್ಪದಲ್ಲಿ ಕೂಡ ಮಾಡ್ಕೋಬೋದು ಅಥವಾ ಮಿಕ್ಸ್ ಮಾಡಿ ಕೂಡ ನಾನು ಮಾಡ್ತೀನಿ ಈ ಥರನೂ ಮಾಡ್ಬೋದು ಈಗ ಒಗ್ಗರಣೆ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ ನಾನು ಒಗ್ಗರಣೆಗೆ ಜೀರಿಗೆ ಚಕ್ಕೆ ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಳ್ತೀನಿ ಯಾವತ್ತೂ ಎಣ್ಣೆನ ತುಂಬ ಕಾಯಿಸ್ಕೊಂಡು ಅಥವಾ ಒಗ್ಗರಣೆಗೆ ಇಟ್ಟಿರುವಂಥ ಯಾವುದೇ ಪದಾರ್ಥ ಆಗಿರ್ಬೋದು ತುಪ್ಪ ಎಣ್ಣೆ ಯಾವುದಾದ್ರು ಸರಿ ತುಂಬ ಕಾದ್ಮೇಲೆ ಅದಕ್ಕೆ ನೀವು ಮಸಾಲೆಗಳನ್ನು ಸೇರಿಸ್ಬೇಡಿ ಹೋಗ್ಬಿಡುತ್ತೆ ಜೀರಿಗೆ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಕಪ್ಪು ಏಲಕ್ಕಿ ಬರುತ್ತಲ್ಲ ಅದು ಪಲಾವ್ ಎಲೆ ಇಷ್ಟನ್ನು ನಾನು ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಹದವಾಗಿ ಕಾದಿದೆ ಈ ರೀತಿ ಮಾಡೋದರಿಂದ ಹಾಕಿದಂಥ ಮಸಾಲೆ ಪದಾರ್ಥಗಳು ಸೀದ್ ಹೋಗೋದಿಲ್ಲ ಒಂದು ಆಮೇಲೆ ಮಸಾಲೆ ಪದಾರ್ಥಗಳಲ್ಲಿ ಎಸೆನ್ಷಿಯಲ್ ಆಯಿಲ್ ಇರುತ್ತೆ ಅದು ಕೂಡ ಅದು ಒಗ್ಗರಣೆಯಲ್ಲಿ ಚೆನ್ನಾಗಿ ಹದವಾಗಿ ಬೆರೆದು ಬಿಡುತ್ತೆ ಸೀದ್ ಹೋಗಿಬಿಟ್ರೆ ಆ ಅಂಶ ಕಳೆದು ಹೋಗುತ್ತೆ ನಮಗೆ ಅದರ ಲಾಭ ಸಿಗೋದಿಲ್ಲ ಈಗ ಒಗ್ಗರಣೆಯಲ್ಲಿ ಸಾಮಗ್ರಿಗಳೆಲ್ಲ ಹದವಾಗಿ ಇದಾಗ್ತಾ ಇದೆ ಅದರ ಪರಿಮಳನ ಬಿಡ್ತಾ ಇದೆ ಈ ಹಂತದಲ್ಲಿ ಇದಕ್ಕೊಂದು ಸ್ವಲ್ಪ ಗೋಡಂಬಿನ ಹಾಕೊಳ್ತೀನಿ ಗೋಡಂಬಿ ಆಪ್ಷನಲ್ಲು ಅನ್ಸುತ್ತೆ ಅಂತ ನಾನಿಲ್ಲಿ ಹಾಕ್ಕೊಂಡಿದ್ದು ಗೋಡಂಬಿ ಸ್ವಲ್ಪ ಕೆಂಪಾದರೆ ಸಾಕು ಜಾಸ್ತಿ ಏನು ಬೇಡ ಈಗ ಇದಕ್ಕೆ ನಾನು ತೊಳೆದು ನೆನೆಸಿಟ್ಟಂತಹ ಬಾಸ್ಮತಿ ಅಕ್ಕಿ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಇಲ್ಲಿ ಒಂದು ಕಪ್ ಬಾಸ್ಮತಿ ಅಕ್ಕಿ ಎರಡು ಕಪ್ಪು ನೀರನ್ನು ಹಾಕಿದ್ರೆ ಸಾಕಾಗತ್ತೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ ಈಗ ತೊಳೆದು ನೆನೆಸಿಟ್ಟಂತಹ ಬಾಸ್ಮತಿ ಅಕ್ಕಿನ ನಾನು ಒಗ್ಗರಣದಲ್ಲಿ ಹುರ್ಕೊಳ್ತೀನಿ ಇದಕ್ಕೊಂದು ಎಣ್ಣೆ ಮತ್ತು ಅಥವಾ ತುಪ್ಪ ಏನು ಹಾಕಿರ್ತಾರೋ ಅದರದ್ದು ಒಂದು ಕೋಟಿಂಗ್ ಸಿಕ್ಕಾಗ ಉದುರುದ್ರಾಗಿ ತುಂಬ ಚೆನ್ನಾಗಾಗತ್ತೆ ಈಗ ಇದಕ್ಕೆ ನಾನು ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪು ಬೇಕು ಅನಿಸಿದ್ರೆ ಹಾಕೋಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೂ ಆಗುತ್ತೆ ಕೆಲವ್ರಿಗೆ ಉಪ್ಪು ಬೇಡ ಅನ್ಸಿದ್ರೆ ದಾಲ್ನಲ್ಲೇ ಇರುತ್ತಲ್ಲ ಅದು ಕೂಡ ಸಾಕಾಗತ್ತೆ ಈಗ ನಾನು ಮುಚ್ತಾ ಇದ್ದೀನಿ ಕುಕ್ಕರ್ ಮುಚ್ಚಲನ್ನ ಒಂದು ವಿಸಲು ಅಥವಾ ಎರಡು ಆದರೆ ಸಾಕು ಉದುರುದ್ರಾಗಿ ಜೀರಾ ರೈಸು ತಯಾರಾಗತ್ತೆ ಊಟಕ್ಕೆ ದಾಲ್ ತಡ್ಕ ಈ ಥರ ಜೀರಾ ರೈಸ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಸೌತೆಕಾಯಿನ ಹೆಚ್ಕೊಂಡು ಜೊತೆಗೆ ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಉದುರುದ್ರಾಗಿದೆ ನೋಡಿ ಇಲ್ಲಿ ಹಾಗೆಯೇ ಇಲ್ಲಿ ಬಿಸಿಯಾಗಿದೆ ಸ್ವಲ್ಪ ಹಾಗಾಗಿ ಸ್ವಲ್ಪ ಅಂದರೆ ಇನ್ನೂ ಅಷ್ಟು ಉದುರುದ್ರಾಗಿ ಕಾಣಿಸ್ತಿಲ್ಲ ಪೂರ್ತಿ ಕುಕ್ಕರ್ ಕೂಲಾಗಿ ಪೂರ್ತಿ ಆರದ್ಮೇಲೆ ಇನ್ನೂ ಉದುರದ್ರಾಗಿರುತ್ತೆ ನಾನು ವೀಡಿಯೋಗೋಸ್ಕರ ನಿಮಗಿಲ್ಲಿ ಬೇಗನೆ ಕುಕ್ಕರ್ ಮಿಟ್ಲ ತೆಗೆದು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ದಾಲ್ ತರ್ಕ ಕೂಡ ತುಂಬ ಚೆನ್ನಾಗಿದೆ ಸ್ವಲ್ಪ ಈರುಳ್ಳಿ ಜೊತೆ ಬೇಕು ಅನಿಸಿದ್ರೆ ಒಂಚೂರು ತುಪ್ಪನೂ ಹಾಗೆ ರೆಸಿಪಿ ನೋಡಿದ್ರೆ ತರಕಾರಿ ಏನೂ ಇಲ್ಲ ಅಂತಿದ್ದಾಗ ಮಾಡ್ಬೋದು ಅಂತ ಅಡುಗೆ ಅಂತ ಹೇಳ್ಬೋದು ಒಂಥರ ಏನೋ ಸ್ಪೆಷಲ್ಲಾಗಿರುತ್ತೆ ಇದ್ದಂಗೆ ಅನಿಸುತ್ತೆ ಬಟ್ ಸಿಂಪಲ್ಲಾಗಿ ಮನೇಲಿರೋ ಸಾಮಾನಲ್ಲೇ ಮಾಡಿರೋದು ಹೆಂಗಸರು ಅಂತಂದ್ರೆ ರೇಷ್ಮೆ ಸೀರೆ ಕುರ್ತಾಗಳು ಈ ಥರದ್ದೆಲ್ಲ ಅಂದರೆ ಹಬ್ಬಕ್ಕೆ ಅಂತ ತಗೊಳ್ಳೋದುಂಟು ನನಗೂ ಕೂಡ ನೀವು ಕೇಳ್ತಿರ್ತೀರ ಇದೇ ಥರ ನಾನು ತೊಗೊಂಡೆ ಹಾಕೊಂಡೆ ನನಗೆ ಯಾಕೋ ಚೆನ್ನಾಗಿ ಕಾಣಿಸ್ಲಿಲ್ಲ ಫಿಟ್ಟಿಂಗ್ ಸರಿ ಬರಲಿಲ್ಲ ಅಥವಾ ನನಗೇನು ನಿಮ್ಮ ನೀವು ಹಾಕೋಣಾಗ ಅನಿಸಿದ್ದ ರೀತಿ ನನಗೆ ಅನಿಸ್ಲಿಲ್ಲ ಅಂತೆಲ್ಲ ಮೆಸೇಜ್ ಮಾಡಿ ಕೇಳ್ತಿರ್ತೀರ ಬರೀ ನಾವು ತಗೊಳ್ಳೋ ಬಟ್ಟೆಯಿಂದ ಒಂದೇ ಅಂದರೆ ನ ಅದು ಕರೆಕ್ಟಾಗಿ ಫಿಟ್ಟಿಂಗು ಕರೆಕ್ಟಾದ ಸ್ಟೈಲು ತೊಗೋಬೇಕು ಅಂದು ಬಟ್ ಅದಕ್ಕಿಂತ ಇನ್ನೊಂದು ಮುಖ್ಯ ಏನು ಅನಿಸುತ್ತೆ ಅಂದರೆ ನಾವು ಬಳಸೋವಂತಹ ಇನ್ನರ್ ಇನ್ನರ್ ಗಾರ್ಮೆಂಟ್ಸ್ ಕೂಡ ಆಗುತ್ತೆ ಯಾವ ಥರದ ಅಂದರೆ ಈಗ ಕುರ್ತಾಗಾಗಲಿ ಟಿ ಶರ್ಟ್ಸ್ಗಾಗಲಿ ಸ್ಯಾರಿಗಾಗಲಿ ಬೇರೆ ಬೇರೆ ಥರದ ಬ್ರಾಗಳ ವಿಷಕ್ಕೆ ಬಂದಾಗ ಯೂಸ್ ಮಾಡೋದ್ರಿಂದ ನಿಮ್ಗೆ ನೀವು ಅದನ್ನು ಹಾಕೊಂಡಾಗ ಅಂದರೆ ಸೀರೆ ಉಟ್ಕೊಂಡಾಗ ಅದಕ್ಕೊಂದು ಲುಕ್ ಕೊಡುತ್ತೆ ಅಥವಾ ಟಿ ಶರ್ಟ್ ಹಾಕೊಂಡಾಗ ನಿಮಗೆ ಕಂಫರ್ಟಬಲ್ ಆಗಿರೋ ಫೀಲ್ ಮಾಡುತ್ತೆ ಅಥವಾ ಕುರ್ತಾ ಹಾಕೊಂಡಾಗ ಎಲ್ಲವಾಗಲೂ ನಾವು ದುಪ್ಪಟ್ಟ ಜೊತೆಗೆ ಏನು ಹಾಕೊಳ್ಳೋದಿಲ್ಲ ದುಪಟಾ ಜೊತೆಗೆ ಹಾಕೊಂಡ್ರೂ ಅಷ್ಟೇ ಇಲ್ಲದಿದ್ರು ಅಷ್ಟೇ ಒಂಥರ ಕಂಫರ್ಟಬಲ್ ಆಗಿ ಕಾನ್ಫಿಡೆಂಟ್ ಆಗಿ ಇರೋದಕ್ಕೆ ಸಹಾಯ ಮಾಡುತ್ತೆ ಆ ಸರಿಯಾದ ಬ್ರಾಗಳನ್ನು ಯೂಸ್ ಮಾಡಿದಾಗ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಜನ ಇದನ್ನೆಲ್ಲ ಅದನ್ನು ಕೂಡ ಹೇಳೋದಕ್ಕೆ ಅಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾಚಿಕೆ ಪಟ್ಕೋತಾರೆ ಸರಿಯಾದನ್ನ ಉಪಯೋಗಿಸೋದಿಲ್ಲ ಸರಿಯಾಗಿ ಅವ್ರಿಗೆ ಪರ್ಫೆಕ್ಟ್ ಸೈಜ್ ಬರುವಂಥದ್ದು ಇರ್ಬೋದು ಅಥವಾ ಅವ್ರು ಹಾಕೊಳ್ಳೋ ಉಡುಪಿಗೆ ಅದು ಕರೆಕ್ಟ್ ಆಗಿ ಸೂಟ್ ಆಗುವಂಥದ್ದು ಇರ್ಬೋದು ಈ ತರದ್ದೆಲ್ಲದನ್ನೂ ಗಮನದಲ್ಲಿ ಇಟ್ಕೊಂಡು ಹೇಳಕ್ಕೆ ಮುಜುಗರ ಪಟ್ಕೋತಾರೆ ಬಟ್ ಇವತ್ತಿನ ದಿವಸ ನಾವೇನು ಹೋಗಿ ಯಾವುದೋ ಒಂದು ಅಂಗಡಿಯಲ್ಲೇ ಹೋಗಿ ಕೇಳಬೇಕು ಅಂತ ಏನಿಲ್ಲ ಬೇಕಾದಷ್ಟು ಆನ್ಲೈನ್ ವೆಬ್ಸೈಟ್ಗಳು ಬಂದಿದೆ ಅದೇ ತರನೇ ಈ ಶವೇ ವೆಬ್ಸೈಟ್ ಕೂಡ ಇಲ್ಲೂ ಅಷ್ಟೇ ಬೇರೆ ಬೇರೆ ತರದ ಬ್ರಾಗಳು ನಿಮಗೆ ಸಿಗುತ್ತೆ ಅಂದ್ರೆ ಸೀರೆಗೆ ಹಾಕು ಅಂದ್ರೆ ಸ್ಯಾರಿ ಉಟ್ಕೋಣ ಹಾಕೊಳ್ಳುವಂಥದ್ದು ಡ್ರೆಸ್ಗಳಿಗೆ ಟೀ ಶರ್ಟ್ಗಳಿಗೆ ಅಥವಾ ಇನ್ಯಾವುದೇ ವೇರ್ಗಳಿಗಿರ್ಬೋದು ಆ ಥರ ತುಂಬ ಕ್ಯಾಟಗರೀಸ್ ಇದೆ ಆ್ಯಂಡ್ ತುಂಬಾ ಡಿಸ್ಕೌಂಟ್ ನಡೀತಿರುತ್ತೆ ಪ್ರತಿ ತಿಂಗಳು ಕೂಡ ಬೇರೆ ಬೇರೆ ಥರದ ಆಫರ್ಸ್ಗಳು ಸಿಕ್ತಿರುತ್ತೆ ಆ್ಯಂಡ್ ಕೆಲವು ಸತಿ ಏನು ಅಂತಂದರೆ ತುಂಬ ಫ್ಯಾನ್ಸಿ ತುಂಬ ಇದಾಗಿರೋದು ಯಾವಾಗಲೂ ಏನು ಹಾಕೊಳ್ಳೋದಿಲ್ಲ ಮನೇಲಿದ್ದಾಗ ಇದ್ದಾಗ ಕಂಫರ್ಟಬಲ್ ಆಗಿರೋದು ಹಾಕೋಬೇಕು ಅಂತ ಅನಿಸುತ್ತೆ ಅದಕ್ಕೆ ಸಂಬಂಧಪಟ್ಟ ಅದಕ್ಕೆ ತಕ್ಕ ಹಾಗೆ ಸಾಫ್ಟ್ ಕಾಟನ್ನಲ್ಲಿ ಮನೇಲಿ ಕಂಫರ್ಟಬಲಾಗಿ ಹಾಕ್ಕೊಂಡಿರೋ ಥರದ್ದು ಈ ಥರದ್ದು ಕೂಡ ಸಾಕಷ್ಟು ಇದೆ ಸೊ ಪ್ಲೀಸ್ ಚೆಕ್ ಮಾಡಿ அனை claro தரது ಕ್ಯಾಟಗರೀಸಲ್ಲಿ ಅಲ್ಲಿ ಬೇರೆ ಬೇರೆ ಥರದ ಬ್ರಾಗಳು ನಿಮಗೆ ಸಿಗುತ್ತೆ ಮತ್ತೆ ಇನ್ನೊಂದೇನಂತಂದ್ರೆ ಡಿಸ್ಕೌಂಟ್ ಕೂಡ ಇರುತ್ತೆ ಹೋಗಿ ಕೇಳಿದಾಗ ಒಂದು ಸಾವಿರ ಎರಡು ಸಾವಿರ ಒಂದೂವರೆ ಸಾವಿರ ಕೆಲವೆಲ್ಲ ಈ ಪ್ಯಾಟೆಡ್ ಬ್ರಾಗಳಿಗೆಲ್ಲ ಸಿಕ್ಕಾಪಟ್ಟೆ ದುಬಾರಿ ಬೆಲೆಯಲ್ಲಿ ಸಿಕ್ತಿರುತ್ತೆ ಬಟ್ ಈ ತರದ ಆಫರ್ಗಳೆಲ್ಲ ಇದ್ದಾಗ ನೀವು ಅದರಲ್ಲಿ ಚೂಸ್ ಮಾಡಿಕೊಂಡು ನಿಮ್ಗೆ ಯಾವ್ದು ಇದಾಗತ್ತೋ ಅದನ್ನ ನೀವು ತಗೋಬೋದು ಅಂಡ್ ಹೇಗೆ ಮೆಜರ್ ಮಾಡ್ಕೋಬೇಕು ಸೈಜ್ ಸೈಜ್ ಗೈಡ್ ಕೂಡ ಇರುತ್ತೆ ಎಲ್ಲವೂ ಕೂಡ ನೀವು ಆರಾಮಾಗಿ ಯಾವುದೇ ಮುಜುಗ್ರ ಇಲ್ಲದೆ ಅಂದರೆ ಬೇರೆ ಅಂಗಡಿಯಲ್ಲಿ ಹೋಗಿ ಕೇ ಮಾಡಬೇಕು ಅಂತ ಏನಿಲ್ಲ ವೆಬ್ಸೈಟ್ ಸೊ ಈ ಈ ಒಂದು ದೀಪಾವಳಿ ಹಬ್ಬದಲ್ಲಿ ಶಾಪಿಂಗ್ ವಿಷಯಕ್ಕೆ ಬಂದಾಗ ಇದು ಕೂಡ ಅಷ್ಟೇ ಹಬ್ಬದಲ್ಲಿಂಪಾರ್ಟೆಂಟ್ ಆಗತ್ತೆ ನಾನಿದು ವೆಬ್ಸೈಟ್ ಒಂದು ಸೈಜ್ ದೊಡ್ಡ ತರಿಸಿರೋದ್ರಿಂದ ನಾನು ಹಾಕೊಂಡ್ ಹಾಕೊಂಡು ಆಗ್ತಿಲ್ಲ ಸ್ವಲ್ಪ ಲೂಸ್ ಆಗಿದೆ ಇದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಸಾಕಷ್ಟು ಡಿಸ್ಕೌಂಟ್ ನಡೀತಾ ಇದೆ ಈ ವೆಬ್ಸೈಟ್ ನಲ್ಲಿ ನೈಟ್ ಸೂಟ್ಸ್ ಇರ್ಬೋದು ಅಥವಾ ಪ್ಯಾಂಟ್ಸ್ ಇರ್ಬೋದು ಟಿ ಶರ್ಟ್ಸ್ ಇರ್ಬೋದು ಹಾಗೆಯೇ ಬ್ರಾಗಳು ಕೂಡ ಬೇರೆ ಬೇರೆ ವೆರೈಟಿನೂ ಸಿಗ್ತಿದೆ ಇದು ಟೀ ಶರ್ಟ್ಗೆ ಮತ್ತು ಕುರ್ತಾಗೆ ಹಾಕೊಳ್ಳುವಂತಹ ಬ್ರಾ ಪ್ಯಾಡೆಡ್ ಕೂಡ ತುಂಬಾ ಸಾಫ್ಟ್ ಆಗಿದೆ ಇಲ್ಲಿ ನಾನು ನಿಮಗೆ ಐದು ಥರದ ಬೇರೆ ಬೇರೆ ರೀತಿಯ ಬ್ರಾಗಳನ್ನ ತೋರಿಸ್ತಾ ಇದ್ದೀನಿ ಇದು ವಯರ್ಲೆಸ್ ಬ್ರಾ ಇದು ಬಟ್ ಲೈಟಾಗಿ ಪ್ಯಾಡೆಡ್ ಇರೋದ್ರಿಂದ ನೀವು ಬೇಕಾದರೆ ಇದನ್ನು ಸೀರೆ ಕೂಡ ಬಳಸ್ಬೋದು ಅಥವಾ ಟಿ ಶರ್ಟ್ಗೂ ಆಗುತ್ತೆ ಈ ರೀತಿ ಬನಿಯನ್ ಮೆಟೀರಿಯಲ್ ಮಾಡಿರುವಂತಹ ದಿನನಿತ್ಯ ಬಳಸುವಂತಹ ಬ್ರಾಗಳು ಕೂಡ ತುಂಬ ಒಳ್ಳೆ ಬೆಲೆಯಲ್ಲಿ ಇನ್ನೂರಿಂದ ಮುನ್ನೂರು ರೂಪಾಯಿ ಬೆಲೆ ಒಳಗಡೆ ಸಿಗ್ತಾ ಇದೆ ಇಲ್ಲಿ ಕೆಳಗಡೆ ಈ ರೀತಿ ಹೊಲಿಗೆ ಇರೋದರಿಂದ ಒಂದು ಒಳ್ಳೆ ಸಪೋರ್ಟ್ನ ಕೂಡ ಇದು ಕೊಡುತ್ತೆ ದಿನ ಬಳಸಬೇಕಾದ್ರೆ ತುಂಬ ಕಂಫರ್ಟಬಲ್ ಆಗಿರೋದು ಹಾಗೆ ಬ್ರೀದಬಲ್ ಆಗಿರುವಂತಹ ಬಟ್ಟೆನ ಫ್ಯಾಬ್ರಿಕ್ನ ಬಳಸಬೇಕಾಗತ್ತೆ ಎಸ್ಪೆಷಲಿ ಬ್ರಾಗೆ ಸಂಬಂಧಪಟ್ಟ ಹಾಗೆ ಆ ಥರ ಬಳಸೋದಕ್ಕೆ ಇದು ದಿನನಿತ್ಯ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ ಇದು ಕೂಡ ದಿನನಿತ್ಯ ಬಳಸುವಂತಹ ಇನ್ ಬ್ರಾನೇ ಇದು ಇನ್ನೊಂದು ಸ್ಟೈಲ್ನಲ್ಲಿ ಇದು ಕೂಡ ಕೆಳಗಡೆ ಒಂದು ನಿಮ್ಗೆ ಇಲ್ಲಿ ಈ ರೀತಿ ಲೈನ್ ಇರೋದು ಒಳ್ಳೆ ಸಪೋರ್ಟ್ ಕೊಡತ್ತೆ ಕೊಡುತ್ತೆ ಮನೆಯಲ್ಲಿ ಇದ್ದಾಗಿರ್ಬೋದು ಅಥವಾ ಕೆಲವರಿಗೆ ಪ್ಯಾಡೆಡ್ ಎಲ್ಲ ಇಷ್ಟ ಆಗೋದಿಲ್ಲ ಆ ತರದ ಸಂದರ್ಭದಲ್ಲಿ ಇದನ್ನ ಬಳಸಬಹುದು ಈ ರೀತಿ ಸ್ಟೈಲಿಶ್ ಬ್ರಾಗಳು ಕೂಡ ಸಿಗುತ್ತೆ ಇದನ್ನ ಸೀರೆಗೆ ಹಾಕೋಬಹುದು ಅಥವಾ ನೀವು ಅನಾರ್ಕಲಿ ಡ್ರೆಸ್ಸು ಲೆಹೆಂಗಾ ಇದಕ್ಕೆಲ್ಲ ಹಾಕೊಂಡಾಗ ಪ್ಯಾಡ್ ಇಡದೇ ಇದ್ದಾಗ ಈ ರೀತಿ ಬ್ರಾಗಳನ್ನ ಯೂಸ್ ಮಾಡಿಕೊಂಡು ನೀವು ಅದನ್ನ ಸ್ಟೈಲಿಶ್ ಆಗಿ ಕಾಣೋ ಹಾಗೆ ಮಾಡ್ಕೋಬಹುದು ಈಗ ವೆಬ್ಸೈಟ್ ನ ಒಂದು ಪುಟ್ಟ ಜರ್ನಿನ ಮಾಡಿಸ್ತಾ ಇದ್ದೀನಿ ಇಲ್ಲಿ ಹೋದರೆ ಇಲ್ಲಿ ನಿಮಗೆ ವೆಬ್ಸೈಟ್ಗೆ ಎಂಟ್ರಾದರೆ ಇಲ್ಲಿ ಅನೇಕ ಥರದ ಬ್ರಾಗಳ ಸ್ಟೈಲ್ಗಳನ್ನು ಅವರೇ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನಿಮಗೆ ಏನು ಕನ್ಫ್ಯೂಷನ್ ಇರೋದಿಲ್ಲ ನಿಮಗೆ ಯಾವ ಥರದ್ದು ಬೇಕು ಅಂತ ಚೂಸ್ ಮಾಡ್ಕೋಬೋದು ಸ್ಪೋರ್ಟ್ಸಿಗೆ ಇರ್ಬೋದು ಅಥವಾ ಎವ್ರಿ ಡೇ ಯೂಸೇಜ್ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಕ್ಯಾಟಗರಿಗಳಿದೆ ಖಂಡಿತ ನೀವು ಇದರ ವೆಬ್ಸೈಟ್ನ ವಿಸಿಟ್ ಮಾಡಿ ಹಾಗೆಯೇ ಇದರ ಲಾಭನ ನೀವು ಪಡ್ಕೊಡಿ ನೈಟ್ ಸೂಟಿಗೆ ಬಂದಾಗ ಈ ರೀತಿ ಬೇಕಾದಷ್ಟು ವೆರೈಟಿಗಳಿದೆ ಏಳ್ನೂರು ಎಂಟುನೂರು ರೂಪಾಯಿ ಐನೂರು ಆರುನೂರು ರೂಪಾಯಿಗೆ ಒಳ್ಳೊಳ್ಳೆ ಬೆಲೆಯ ಒಳ್ಳೊಳ್ಳೆ ಸ್ಟೈಲ್ನಲ್ಲಿ ನಿಮಗೆ ನೈಟ್ ಸೂಟ್ ಸಿಗ್ತಾ ಇದೆ ಇದು ನಾನು ತರಿಸಿದ್ದು ಮೊದಲು ತೋರಿಸಿದ್ನಲ್ಲ ಆ ನೈಟ್ ಸೂಟು ಈ ರೀತಿ ಕಾಣುತ್ತೆ ಸ್ಲೀವ್ಸ್ನಲ್ಲಿ ಕೂಡ ಇದಕ್ಕೆ ಒಂದು ಸ್ಟಿಚಿಂಗ್ ಕೊಟ್ಬಿಟ್ಟು ಒಂದು ಡೀಟೈಲಿಂಗ್ನ ಕೊಟ್ಟಿದ್ದಾರೆ ಅದೇ ರೀತಿ ಪ್ಯಾಂಟಿಗೂ ಕೂಡ ಇದೆ ತುಂಬಾ ಸ್ಮಾರ್ಟಾಗಿ ಕಾಣುತ್ತಿದ್ದು ಫ್ಯಾಬ್ರಿಕ್ಕು ಹೊರಗಡೆ ಮಾರ್ಕೆಟಲ್ಲಿ ನಾನು ನೋಡಿದ್ದೀನಿ ಇದೇ ಸೇಮ್ ಫ್ಯಾಬ್ರಿಕ್ಕು ಸಾವಿರದ ಐನೂರು ಆರುನೂರು ರೂಪಾಯಿ ಬೆಲೆ ಇದೆ ಇಲ್ಲಿ ಇದಕ್ಕೆ ಸುಮಾರು ಏಳರಿಂದ ಎಂಟುನೂರು ರೂಪಾಯಿ ಅಷ್ಟೇ ಬರೀ ನೀವು ಫುಲ್ ಸೆಟ್ ತೊಗೋಬೇಕು ಅಂತೇನಿಲ್ಲ ಬೇಕಾದರೆ ನೀವು ಪ್ಯಾಂಟ್ ಅಥವಾ ಟಿ ಶರ್ಟ್ಗಳನ್ನು ಕೂಡ ತೊಗೋಬೋದು ಅಥವಾ ಶಾರ್ಟ್ಸ್ನ ಪ್ರಿಫರ್ ಮಾಡ್ತೀರಾ ಅಂತಂದರೆ ಟಿ ಶರ್ಟು ಮತ್ತು ಶಾರ್ಟ್ಸ್ನ ತೊಗೋಬೋದು ಈ ಪ್ಯಾಂಟ್ ನನಗಿಷ್ಟ ಆಯ್ತಿದ್ರು ಪ್ರಿಂಟು ಇದು ಚೆನ್ನಾಗಿದೆ ಅಂತ ಅನ್ನಿಸ್ತಿದ್ರು ಪ್ರಿಂಟು ಹಾಗೆಯೇ ನಾನು ತರಿಸಿರುವಂಥ ನೈಟ್ ಸೂಟಿನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಆಗಿದೆ ನೀವು ಕೂಡ ಈ ಈ ವೆಬ್ಸೈಟ್ನ ಒಮ್ಮೆ ವಿಸಿಟ್ ಮಾಡಿ ನೋಡಿ ಪ್ರತಿ ತಿಂಗಳು ಬೇರೆ ಬೇರೆ ಆಫರ್ಸ್ ಗಳಿರುತ್ತೆ ನಿಮ್ಗೆ ಇದ್ರಿಂದ ತುಂಬಾನೇ ಶಯವೇ ವೆಬ್ಸೈಟ್ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಆ ಹೋಗಿ ವೆಬ್ಸೈಟ್ ನ ಚೆಕ್ ಮಾಡಿ ಪ್ರತಿ ತಿಂಗಳು ಕೂಡ ಬೇರೆ ಬೇರೆ ಆಫರ್ಸ್ ಇರುತ್ತೆ ಆ ಬೆಳಿಗ್ಗೆ ವೆಬ್ಸೈಟ್ ಗೆ ಹೋಗಿದ್ದೆ ಅಲ್ಲಿ ಏನ್ ಶಾಪ್ ಮಾಡಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಎರಡು ಬಾಕ್ಸ್ ಗಳನ್ನ ತಗೊಂಡ್ ಬಂದ್ರೆ ತುಂಬಾ ಚೆನ್ನಾಗಿದೆ ವೆಬ್ಸೈಟ್ ಸೆಕ್ಷನ್ ಅಲ್ಲಿ ಸಿಗುವಂತದ್ದು ಸೆರಾಮಿಕ್ ಬಾಕ್ಸ್ ಗಳು ಈ ರೀತಿ ಲಿಡ್ ಇದೆ ಇದು ರಬ್ಬರ್ ಗ್ಯಾಸ್ಕೆಟ್ ಇರುತ್ತೆ ಇದೆ ಇದೊಂದು ಫೇಸ್ಟ್ ಅವಲ್ ತಗೊಂಡೆ ಒನ್ ಸೆವೆಂಟಿ ನೈನ್ ರುಪೀಸ್ ಗೆ ಎರಡು ಫೇಸ್ಟ್ ಅವಲ್ ಇವ್ರದ್ದು ಫೇಸ್ಟ್ ಅವಲ್ ಗಳು ತುಂಬಾ ಚೆನ್ನಾಗಿರುತ್ತೆ ಹಿಂದಕ್ಕೂ ಒಂದು ಮಾಮೂಲಿ ವೈಟ್ ಕಲರ್ ಏನಂತಾರೆ ಪ್ಯಾಂಟ್ ಇದು ಅಹ್ ಪಲಾಜು ಅಲ್ಲ ಸ್ಟ್ರೈಕ್ ಕಟ್ ಥರನೇ ಇದೆ ಈ ತರದ್ದು ವೈಟು ಬ್ಲ್ಯಾಕು ಬ್ಲೂನಲ್ಲೆಲ್ಲ ಇದ್ರೆ ಯಾವುದಕ್ಕೆ ಬೇಕಾರ ಉಪಯೋಗಿಸ್ತಾ ಇರ್ಬೋದು ಇವ್ರದ್ದು ಕಾಟನ್ ತುಂಬಾ ಚೆನ್ನಾಗಿದೆ ಲಾಸ್ಟ್ ಟೈಮ್ ತೊಗೊಂಡಿದ್ದಕ್ಕಿಂತನೂ ನಂಗೆ ಈ ಸತಿ ತೊಗೊಂಡಿದ್ದು ಫ್ಯಾಬ್ರಿಕ್ ಇಷ್ಟ ಆಯ್ತಿದ್ದು ಇದು ಉತ್ಸಾದವ್ರದ್ದು ಇದು ಬ್ರ್ಯಾಂಡು ಉತ್ಸಾ ಅಂತ ಹೇಳಿ ಬ್ರ್ಯಾಂಡ್ ಇದು ಈ ಪ್ಯಾಂಟಿಗೆ ಏಯ್ಟ್ ಹಂಡ್ರೆಡ್ ರುಪೀಸು ಸೆವೆನ್ ನೈನ್ ಪ್ಯಾಂಟ್ ಗಳಂತನೂ ತುಂಬಾನೇ ಚೆನ್ನಾಗಿರುತ್ತೆ ನಾನು ಹಿಂದೆ ಕೂಡ ಒಂದ್ಸತಿ ತೋರಿಸಿದ್ದೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ನೆನ್ಪಿದೀವಲ್ಲ ಗೊತ್ತಿಲ್ಲ ಆ ಇದು ವಂಡರ್ ಲವ್ ನೋರದು ಇದು ವೆಬ್ಸೈಟ್ ನೋರದೇ ಇನ್ ಹೌಸ್ ಬ್ರ್ಯಾಂಡ್ ಅಂತಾನೆ ಅನ್ಸುತ್ತಿದ್ದು ಇದಿಷ್ಟು ವೆಬ್ಸೈಟ್ ನಲ್ಲಿ ಶಾಪ್ ಮಾಡಿದ್ದು ಜಾಸ್ತಿ ಏನ್ ಮಾಡ್ಲಿಲ್ಲ ಡಿಸ್ಕೌಂಟ್ ಎಲ್ಲ ಏನು ಇರ್ಲಿಲ್ಲ ಸೊ ಇಷ್ಟ ಹೇಳ್ತಾ ಇವತ್ತಿನ ಬ್ಲಾಗ್ ನಮ ಮುಗಿಸ್ತಾ ಇದ್ದೀವಿ ಇವತ್ತು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಯಾವ್ದೇ ಒಂದು ಕಾರಣಕ್ಕೆ ಇಷ್ಟ ಆದ್ರೂ ರೆಸಿಪಿ ಇರಬಹುದು ಶಾಪಿಂಗ್ ಇರ್ಬೋದು ಅಥವಾ ಶೇವಿ ಡಾಟ್ ಕಾಮ್ ಬಗ್ಗೆ ನಾನು ನಿಮ್ಗೆ ಕೊಟ್ಟ ಇನ್ಫಾರ್ಮೇಶನ್ ಇರ್ಬೋದು ಯಾವುದೇ ಆಗಿದ್ರು ಕೂಡ ಲೈಕ್ ಕೊಡ್ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆದ್ರೆ ಸೊ ಇನ್ನೊಂದು ಸುಂದರವಾದ ಬ್ಲಾಗ್ನಲ್ಲಿ ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು